द ಫಾರ್ಮರ್ಸ್ ವೈಫ್ ಓಲ್ಗಾ. ಈ ಕವನವು ರೈತನ ಹೆಂಡತಿಯ ಹೋರಾಟದ ಜೀವನವನ್ನು ವಿವರಿಸುತ್ತಾ ಹೋಗುತ್ತದೆ. ರೈತ ಸತ್ತ ನಂತರ ಹೆಂಡತಿಯ ಬದುಕು ಮತ್ತು ಬಡತನದ ಜೀವನವನ್ನು ವರ್ಣಿಸುತ್ತದೆ. ಸತ್ತ ರೈತನ ಹೆಂಡತಿ ಮಾಡದ ಪಾಪಕ್ಕಾಗಿ ಸಾಲಗಾರರ ಮುಂದೆ ತಲೆ ತಗ್ಗಿಸಬೇಕಿದೆ. ಗಂಡ ಮಾಡಿದ ಸಾಲಕ್ಕಾಗಿ ಅವರನ್ನು ಎದುರಿಸಿ ಬದುಕಬೇಕಾಗಿದೆ. ರೈತನು ಸಾಲಗಾರರ ಸಾಲ ತೀರಿಸಲಾಗಲಿಲ್ಲ, ದವಸವನ್ನು ಮಾರಲಾಗಲಿ ಅಥವಾ ಬೇರೆ ಸಾಲ ಮಾಡಿ ಹಳೆ ಸಾಲ ತೀರಿಸಲು ಅಸಮರ್ಥನಾದನು. ಹೆಂಡತಿಯು ರೈತನಲ್ಲಿ ಪ್ರಶ್ನಿಸುತ್ತಾಳೆ, ತಾನು ವ್ಯವಹಾರಸ್ಥಳಲ್ಲ, ಓದಿದವಳಲ್ಲ, ಹೀಗೇಕೆ ಮಾಡಿದೆ ಎಂದು. ರೈತ ವಿಷ ಕುಡಿದು ಸತ್ತ. ರೈತನಿಲ್ಲದ ಬದುಕು ಅವನ ಹೆಂಡತಿಗೆ ದುರ್ಬರವಾಗಿದೆ. ರೈತನು ಕುಡುಕನಾಗಿದ್ದನು, ಅವನ ಹೆಂಡತಿಗೆ ಬೈಯುತ್ತಿದ್ದ, ಹೊಡೆಯುತ್ತಿದ್ದನು. ಅವಳನ್ನು ಎಂದೂ ಮನುಷ್ಯಳನ್ನಾಗಿ ಭಾವಿಸುತ್ತಿರಲಿಲ್ಲ. ಫಸಲು ಕೈಗೆ ಬಾರದಿದ್ದರೂ ಸಾಲ ಮಾತ್ರ ಹಾಗೆಯೇ ಉಳಿದಿತ್ತು. ಅವರ ಮರ್ಯಾದೆ ಮಣ್ಣು ಪಾಲಾಗಿತ್ತು. ಅವಳ ಹೃದಯ ಆರ್ದ್ರವಾಗಿತ್ತು. ಹುಳು ಹತ್ತಿದ ಹತ್ತಿ ಬೀಜವನ್ನು ಮಾರಾಟ ಮಾಡಲಾಗಲಿಲ್ಲ. ಅವಳು ಯಾವತ್ತೂ ತನ್ನ ನಾಲ್ಕು ಜನ ಮಕ್ಕಳು ಭಾರವಾಗುತ್ತಾರೆಂದು ನೆನೆಸಿರಲಿಲ್ಲ. ರೈತನು ಫಸಲಿನ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದನು, ಮಕ್ಕಳ ಬಗ್ಗೆ ಎಂದೂ ಚಿಂತಿಸಿರಲಿಲ್ಲ. ಭೂಮಿಯಲ್ಲಿ ಬೆಳೆದ ಬೆಳೆ ನಾಶವಾಯಿತು. ಅದಕ್ಕಾಗಿ ತನ್ನ ಗಂಡ ಸತ್ತ. ಆದರೆ ತನ್ನ ಹೊಟ್ಟೆಯಲ್ಲಿ ಬೆಳೆದ ಫಸಲನ್ನು ಏನು ಮಾಡಲಿ ಎಂದು ಅವಳು ಕೇಳುತ್ತಾಳೆ. ಅವಳು ಯಾವಾಗಲೂ ಹೇಳುತ್ತಾಳೆ, ಸಾವಿಗೆ ಒಂದು ನಿಮಿಷ ಸಾಕು, ಆದರೆ ನಾವು ದೃಢ ಸಂಕಲ್ಪದಿಂದ ಜೀವಿಸಬೇಕು. ಅವಳು ಮಕ್ಕಳಿಗೆ ತಿಳಿ ಹೇಳುತ್ತಾಳೆ, ಒಂದು ಮುಷ್ಟಿ ಅನ್ನಕ್ಕಾಗಿ ಜೀವಿಸಬಾರದು, ಬದುಕಿನ ಯುದ್ಧವನ್ನು ಎದುರಿಸಲು ಜೀವಿಸಬೇಕು. ಈ ಕವಿತೆಯು ಧೈರ್ಯವಂತ ಮಹಿಳೆಯು ಗಂಡನನ್ನು ಕಳೆದುಕೊಂಡರೂ ಸಹ ಬದುಕನ್ನು ಎದುರಿಸಿ ಜೀವಿಸುವುದನ್ನು ವಿವರಿಸುತ್ತದೆ.